ಆಕ್ಚುಲಿ ನಾನಿವತ್ತು ನನ್ನ ತಮ್ಮ ಸುವಾಸನ ನಿಶ್ಚಿತಾರ್ಥದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎರಡು ಪಾರ್ಟಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಶ್ಚಿತಾರ್ಥ ದಿನ ನಾವು ಏನೇನೆಲ್ಲ ಮಾಡ್ವಿ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು. ಹಾಗಾದರೆ ಹೇಗಾಯಿತು ನಿಶ್ಚಿತಾರ್ಥ ಅಂತ ನೋಡ್ಕೊಂಡು ಬರೋಣ. ಇದು ಮದುವೆಗಿಂತ ಮುಂಚೆ ನಿಶ್ಚಿತಾರ್ಥ ಬಹಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರ್ತಾ ಇರುವಂತಹ ಒಂದು ಸಂಪ್ರದಾಯ. ಯಾವುದೇ ಕಾರ್ಯಕ್ರಮ ಇರಲಿ, ನಾವು ಮೊದಲು ಗಣಪತಿಗೆ ಪೂಜೆಯನ್ನ ಮಾಡಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಇದು ನಮ್ಮ ಹವ್ಯಕ ಸಂಪ್ರದಾಯ. ಈಗ ನೋಡಿ, ದೀಪವನ್ನ ಬೆಳಗಿಸಿ ಮತ್ತೆ ತುಪ್ಪದ ದೀಪ, ಅದರಲ್ಲೂ ಗೊತ್ತಾಯ್ತಾ, ತುಪ್ಪದ ದೀಪವನ್ನ ಹಚ್ಚಿ ದೇವರಿಗೆ ನಮಸ್ಕರಿಸಿ ಎಲ್ಲಾ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನಾವು ಇವತ್ತಿನ ಈ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಿಶ್ಚಿತಾರ್ಥ ಹೇಗೆ ನಡೀತು ಹೇಳೋದನ್ನ ನೋಡ್ಕೊಳ್ತಾ ಹೋಗೋಣ ಅಲ್ವಾ. ಕಾರ್ಯವನು ಮಾಡಯ್ಯ ಕಾರೆಲ್ಲು ಕಾಡಲೆ ನಿಮಗಿವೆ ನಿಮಗಿವೆ ಗಣಪತಿ ಕಾರ್ಯದಲ್ಲಿ ಕರುಣಿಸು ಅತ್ತ ಹಳ್ಳದಲ್ಲಿ ಪಾಯಿತ ಗ್ರಾಮಕ್ಕೆ ಬಪ್ಪ ಯಾವಾಗಲೂ ಬಪ್ಪ ಮದುವೆಯ ಮದುವೆಯ ಕಾರ್ಯಕ್ಕೆ ಕರ್ತನ ಗ್ರಾಮಕ್ಕೆ ಬಪ್ಪ ನೋಡಿ. ಗಂಡಿನವರು ಹೆಣ್ಣಿನ ಮನೆಗೆ ಹೋಗೋಕ್ಕಿಂತ ಮುಂಚೆ ಮನೆ ದೇವರಿಗೆ ಕಾಯನ್ನ ಇಟ್ಟು ಅಕ್ಷತೆಯನ್ನ ಕಲಿಸುವಂತಹ ಒಂದು ಶಾಸ್ತ್ರ ಇರುತ್ತೆ. ಅಕ್ಷತೆ ಕಲಸಿದರು ಶುಭದ ಅಕ್ಷತೆ ಕಲಸಿದರು ಅಕ್ಷತೆ ಕಲಸಿದರು ಲಕ್ಷಣಯುತೆಯರು ಅಕ್ಷತೆ ಕಲಸಿದರ್ ಲಕ್ಷಣಯುತೆಯರು ಅಕ್ಷಯ ಪಾತ್ರೆಯೋಳು ಶುಭದ ಅಕ್ಷಯ ಪಾತ್ರೆಯೋಳು ಅಕ್ಷತೆ ಕಲಸಿದರು ಶುಭದ ಅಕ್ಷತೆ ಕಲಸಿದರು ಶುಭ ಕಾರ್ಯ ಕಡಿ ಮಾಡಿ ಶುಭವೆಂದು ಕೊಂಡಾಡಿ ಶುಭ ಕಾರ್ಯ ಕಡಿ ಮಾಡಿ ಶುಭವೆಂದು ಕೊಂಡಾಡಿ ಶುಭ ಮಂಗಲವ ಪಾಡಿ ಅಕ್ಷತೆ ಕಲಸಿದರು ಶುಭದ ಅಕ್ಷತೆ ಕಲಸಿದರು. ಈಗ ನೋಡಿ, ಮನೆಯಲ್ಲಿರುವಂತಹ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಹೆಣ್ಣಿನ ಮನೆಗೆ ಹೊರಟಿದ್ದೀವಿ. ನಾನು, ಸುಹಾಸ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ಈಗ ಹೋಗ್ತಾ ಇದ್ದೀವಿ.
ಹವ್ಯಕರಲ್ಲಿ ಗಂಡಿನ ಕಡೆಯವರು ಬಂದ ತಕ್ಷಣ, ಅಂದ್ರೆ ಮದುವೆ ಮತ್ತೆ ನಿಶ್ಚಿತಾರ್ಥ ಈ ರೀತಿ ಸಮಾರಂಭಗಳಲ್ಲಿ ಗಂಡಿನ ಕಡೆಯವರು ಬಂದ ತಕ್ಷಣ ನೀರು ತುಂಬಿದ ತಂಬಿಗೆಯನ್ನ ಇಟ್ಟು ನಮಸ್ಕಾರವನ್ನ ಮಾಡಿ ಆಮೇಲೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಬಂದ ತಕ್ಷಣ ಅವರನ್ನ ಗೌರವದಿಂದ ಮಾತನಾಡಿಸುವಂತಹ ಒಂದು ಪದ್ಧತಿ ಇದು. ಆಮೇಲೆ ಹಾಗೆ ತಿಂಡಿ ವ್ಯವಸ್ಥೆ ಕೂಡ ಇತ್ತು, ಇಡ್ಲಿ ಸಾಂಬಾರ್ ಚಟ್ನಿ ಮತ್ತೆ ಕೇಸರಿ ಬಾತು ಟೀ ಕಾಫಿ ರೀತಿ ಎಲ್ಲ ವ್ಯವಸ್ಥೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ತಿಂಡಿ ಕೂಡ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಐಟಮ್ಗಳು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಏನೇನೆಲ್ಲ ಮಾಡ್ವಿ ಹೇಳೋದನ್ನ ಆಮೇಲೆ ನಾವು ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮತ್ತೆ ನೋಡಿ ಈಗ ನಿಶ್ಚಿತಾರ್ಥಕ್ಕೆ ಎಲ್ಲ ಅಂದ್ರೆ ನಾವು ತಂದಿರುವಂತ ಐಟಮ್ಗಳನ್ನೆಲ್ಲ ಒಂದು ಪ್ಲೇಟ್ ನಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ. ಸೊ ನಾವೆಲ್ಲರೂ ಕೂತ್ಕೊಂಡು ಈಗ ಎಲ್ಲಾನು ಮಾಲೆ ಮತ್ತೆ ಬಳೆ ಮತ್ತೆ ಹೆಣ್ಣಿಗೆ ಕೊಡುವಂತಹ ಒಂದು ಸೀರೆ ಈ ರೀತಿ ಎಲ್ಲ ಐಟಮ್ಗಳನ್ನ ನಾವೀಗ ಕೂತ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಚಿಕ್ಕ ಮಂದಿರು ದೊಡ್ಡ ಮಂದಿರು ಎಲ್ಲರೂ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ. ಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯ ರತಿ ಮುದದಲಿ ಚಿಕ್ಕ ತಮ್ಮನ ಕಾರ್ಯಕ್ಕೆನ್ನುತ್ತ ಲಕ್ಷ್ಮೀಪತಿ ಧ್ಯಾನಿಸುತ್ತಲಿ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯ ರತಿ ಮುದದಲಿ ಮನೆಯ ದೇವರ ಮುಂದೆ ತನಯನ ವಿನಯದಿಂದಲಿ ಕೂಡ್ರಿಸಿ ಘನತರದ ಸದ್ಭಕ್ತಿಯಿಂದಲೀ ಗಣಪತಿಯ ಭಜಿಸುತ್ತಲೀ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯ ರತಿ ಮುದದಲಿ ಚಿಕ್ಕ ತಮ್ಮನ ಕಾರ್ಯಕ್ಕೆನ್ನುತ್ತ ಲಕ್ಷ್ಮೀಪತಿ ಧ್ಯಾನಿಸುತ್ತಲೀ ಅಕ್ಷತೆಯ ಕಲಸಿದರು ಶುಭದ ಲಕ್ಷಣೆಯ ರತಿ ಮುದದಲಿ ಅಂಬರವ ತನ್ನ ಸೊಸೆಯಾಗುವ ಜನಕಾತ್ಮಜೆಗೆ ದಶರಥ ಕೋಟ ದಿವ್ಯಾಂಬರವ ಹೊಸ ಮುಕ್ತಿನ ಹರಿವಾಣದೊಳಗೆ ಇಟ್ಟು ಶಶಿಮುಖಿ ಸೀತೆಯ ಕರದೊಳಗೆ ದಶರಥ ಕೋಟ ದಿವ್ಯಾಂಬರವ ಪಟ್ಟಣ
ಅಷ್ಟೇ ಸೀರೆಯ ಸರಿ ಮಾಡಿದರು ದಶರಥ ಕೋಟ ದಿವ್ಯಾಂಬರವ ತನ್ನ ಸೊಸೆಯಾಗುವ ಜನಕಾತ್ಮಜೆಗೆ ದಶರಥ ಕೋಟ ದಿವ್ಯಾಂಬರವ ಸಡಗರದೋಳು ತನ್ನ ಮಾಡದಿಯ ನೋಡಗೊಂಡು ನಡೆದನೆ ದೇವರೊಳಗೆ ಬೇಗ ಕಡುಮುದ್ದು ಸೀತೆಯ ನೋಡಿ ಸಂತೋಷದಿ ಒಡನೆ ಮುತ್ತಿನ ಅಕ್ಷತ ಇಡಿಸಿ ದಶರಥ ಕೋಟ ದಿವ್ಯಾಂಬರವ ತನ್ನ ಸೊಸೆಯಾಗುವ ಜನಕಾತ್ಮಜೆಗೆ ದಶರಥ ಕೋಟ ದಿವ್ಯಾಂಬರವ ಬಟ್ಟಲೊಳಗೆ ನಾರಿ ಕೇಳದ ಫಲವಿಟ್ಟು ಕಟ್ಟಿದ ಮುಲ್ಲಿಗೆ ದಂಡೆ ಇಟ್ಟು ಮುಷ್ಟಿಯೊಳಡಗುವ ಪೀತಾಂಬರವನು ಶ್ರೇಷ್ಠ ಹರಳಿನ ಉಂಗುರ ಸಹಿತ ದಶರಥ ಕೋಟ ಪೀತಾಂಬರವ ತನ್ನ ಸೊಸೆಯಾಗುವ ಜನಕಾತ್ಮಜೆಗೆ ದಶರಥ ಕೋಟ ದಿವ್ಯಾಂಬರವ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ನಿಶ್ಚಿತಾರ್ಥದ ವರೆಗಿನ ಸಂಪ್ರದಾಯ ಏನೇನು ಅಂತ ಗೊತ್ತಾ ನಿಮ್ಗೇನಾದ್ರೂ? ಶಾರ್ಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಣ್ಣಿನ ಕಡೆಯವರು ಏನ್ ಮಾಡ್ತಾರೆ ಅಂದ್ರೆ, ಜಾತಕವನ್ನ ಗಂಡಿಗೆ ತಗೊಂಡೋಗಿ ಕೊಡ್ತಾರೆ. ಆಮೇಲೆ ಪರಸ್ಪರ ಎರಡೂ ಜಾತಕನು ಹೊಂದಾಣಿಕೆ ಆಯ್ತು ಅಂತಾದ್ರೆ ಹೆಣ್ಣು ನೋಡುವಂತಹ ಒಂದು ಶಾಸ್ತ್ರವನ್ನ ಮಾಡ್ತಾರೆ. ಆಮೇಲೆ ಹೆಣ್ಣು ಗಂಡಿಗೆ ಒಪ್ಪಿಗೆ ಆಯ್ತು ಅವರಿಗೆ ಅಂತಾದ್ರೆ ಈ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನ ಕೈಗೊಳ್ತಾರೆ. ಹೆಸರೇ ಹೇಳುವಂತೆ ನಿಶ್ಚಿತಾರ್ಥ ಅಂದ್ರೆ ಮದುವೆಗೆ ಮುಂಚೆ ಅಂದ್ರೆ ಗಂಡು ಹೆಣ್ಣನ್ನ ನಿಶ್ಚಯಗೊಳಿಸಿ ಯಾವುದೇ ಸಮಸ್ಯೆಗಳು ಬರದೇ ಇರಲಿ ಅಂತ ಎಲ್ಲಾ ಗುರು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ತಾ ಅವರ ಮುಂದಿನ ಜೀವನ ಸುಗಮವಾಗಿ ಇರಲಿ, ಮದುವೆ ಕಾರ್ಯಕ್ರಮಗಳೆಲ್ಲ ಸರಾಗವಾಗಿ ನಡೀಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹ ಒಂದು ಪದ್ಧತಿ. ಚಿರಕಾಲ ಯಶದಿಂದ ಭಾಗ್ಯವಂತಳು ಎನಿಸಿ ಸೌಭಾಗ್ಯವತಿಯಾಗಿ ಬಾಳು ನೀ ಸುಕುಮಾರಿ. ಚಿರಕಾಲ ಯಶದಿಂದ ಮಾತೆ ಗೌರಿಯ ಸುತನ ದಯೆಯು ನಿನ್ನಲಿ ಇರಲಿ. ಗುರುವಿನ ಅನುಗ್ರಹವು ನಿನ್ನ ಕಾಯುತ್ತಲಿರಲಿ. ಇಂದಿನ ಶುಭ ದಿನವು ನಿನ್ನ ಬಾಳಿಗೆ ನಿಲುವು. ಪ್ರೀತಿ ಒಲುಮೆಯ ತೋರು ನೋಡಿ, ಇವೆಲ್ಲ ದೇವರ ಮುಂದಿನ ಕಾರ್ಯಕ್ರಮಗಳು ಮುಗಿದ ಮೇಲೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಲ್ವಾ? ಅದಕ್ಕೋಸ್ಕರ ಮತ್ತೆ ಪುನಃ ಸಾಕಷ್ಟು ರೀತಿಯ ಪ್ರೋಗ್ರಾಮ್ಗಳನ್ನ ಅವರು ಅರೇಂಜ್ ಮಾಡಿದ್ರು. ಸೊ ಒಂದೇ ವಿಡಿಯೋದಲ್ಲಿ ತುಂಬಾ ತೋರಿಸ್ತಾ ಹೋದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ, ವಿಡಿಯೋ ನೋಡೋದಕ್ಕೂ ಬೋರ್ ಆಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಊಟಕ್ಕೆಲ್ಲ ಎಷ್ಟೊಂದು ಐಟಮ್ಗಳಿದ್ವು ಮತ್ತೆ ಇನ್ನು ಏನೇನು ಕಪಲ್ ಡಾನ್ಸ್ಗಳೆಲ್ಲ ಯಾವ್ದಾವ್ದು ಇದ್ವು ಹೇಳೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ.
ಮತ್ತೆ ನೆಕ್ಸ್ಟ್ ವಿಡಿಯೋವನ್ನು ಅಷ್ಟೇ ಫ್ರೆಂಡ್ಸ್, ಯಾರಂದ್ರೆ ಯಾರು ಮಿಸ್ ಮಾಡ್ಕೊಳ್ಬೇಡಿ, ತುಂಬಾನೇ ಚೆನ್ನಾಗಿದೆ. ಮತ್ತೆ ನಾನು ನಮ್ಮೂರ ಮಂದಾರ ಹೂವೆ ಫಿಲ್ಮ್ನಲ್ಲಿ ಶೂಟಿಂಗ್ ಮಾಡಿರುವಂಥ ಮನೆ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.